ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ದೇವೇಗೌಡನ ಕೊಪ್ಪಲು ಚಿಕ್ಕಾಡೆ ಗ್ರಾಮದ ಮಧ್ಯಭಾಗದಲ್ಲಿರುವ ಪ್ರಸಿದ್ಧ ಪ್ರವಾಸಿ ಹಾಗೂ ಯಾತ್ರಾ ಸ್ಥಳ ಕುಂತಿಬೆಟ್ಟದಲ್ಲಿ ಕಿಡಿಗೇಡಿಗಳಿಂದ ನಾಶಗೊಂಡಿದ್ದ ಕುಂತಿಬೆಟ್ಟದ ವನಕ್ಕೆ ಪ್ರತಿಷ್ಠಾಪನೆ ಮಾಡಲಾಯಿತು. ₹5 ಲಕ್ಷ ವೆಚ್ಚದಲ್ಲಿ ಚಿಕ್ಕಮರಳಿ ಗ್ರಾಮದ 9 ಶಿಲ್ಪಿಗಳಿಂದ ನಿರ್ಮಾಣಗೊಂಡ ನೂತನ ವನಕೆಯನ್ನು ಪ್ರತಿಷ್ಠಾಪಿಸಲಾಯಿತು. ಕಳೆದ ಹಲವಾರು ವರ್ಷಗಳ ಹಿಂದೆ ಕಿಡಿಗೇಡಿಗಳು ಕುಂತಿಬೆಟ್ಟದಲ್ಲಿದ್ದ ವನಕೆ ಮುರಿದು ಹಾಕಿದ್ದರು. ಅಂದಿನಿಂದ ವನಕೆ ಪ್ರತಿಷ್ಠಾಪನೆ ಕಾರ್ಯ ಸಾಧ್ಯವಾಗಿರಲಿಲ್ಲ. ಈ ವೇಳೆ ವನಕೆ ನಿರ್ಮಾಣಕ್ಕೆ ಮಾಜಿ ಶಾಸಕ ರೈತ ನಾಯಕ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ಅವರು ವನಕೆ ನಿರ್ಮಾಣಕ್ಕೆ ₹1.5 ಲಕ್ಷ ನೀಡಿದರು. ಉಳಿದ ₹3.5 ಲಕ್ಷ ಚಿಕ್ಕಾಡೆ ಗ್ರಾಮಸ್ಥರು ನೀಡಿದರು. ಹೀಗಾಗಿ ₹5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ವನಕೆಯನ್ನು ಪ್ರತಿಷ್ಠಾಪಿಸಲಾಯಿತು. ಇದೇ ವೇಳೆ ವನಕೆ ಕೆತ್ತನೆ ಮಾಡಿ ನಿರ್ಮಾಣ ಮಾಡಿದ ಚಿಕ್ಕಮರಳಿ ಗ್ರಾಮದ 9 ಮಂದಿ ಶಿಲ್ಪಿಗಳನ್ನು ಅಭಿನಂದಿಸಲಾಯಿತು. ಅದು ಹಿಸ್ಟಾರಿಕಲ್, ನಮ್ಗೆ ಮಾಡಿದರೆ ನಾವು ಆತರ ಆಗಿದೆ. ಅದು ಅದಾಗಿ ಹಾಳಾಗಿದೆ, ಅದನ್ನು ಪ್ರತಿಷ್ಠಾಪನೆ ಆಗಿದೆ, ಮರು ಪ್ರತಿಷ್ಠಾಪನೆ ಆಗಿದೆ. ಅದು ಮತ್ತೆ ಯಾರಾದರೂ ಪಾಂಡವಪುರ ಬಗ್ಗೆ ಹಿಸ್ಟ್ರಿ ಬರೆದ್ರೆ ನೀವು ನಾವೆಲ್ಲ ಅದ್ರಲ್ಲಿ ಸೇರ್ಕೋಬೇಕಾಗ್ತದೆ. ಯಾರು ಮಾಡಿದ್ರು ಅಂತ ಹೇಳಿದಾಗ ಹಿಸ್ಟ್ರಿಗಳೆಲ್ಲ ಬರ್ತದೆ. ಶ್ರೀ ಶಂಕರಾನಂದ ಭಾರತಿ ವಿದ್ಯಾಪೀಠದ ಅಧ್ಯಕ್ಷ ಡಾಕ್ಟರ್ ಎಂ ಮಾಯಿಗೌಡ ಅಧ್ಯಕ್ಷತೆ ವಹಿಸಿದ್ರು. ತಹಸೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್, ಟಿಎಚ್ಒ ಡಾಕ್ಟರ್ ಸಿ ಅರವಿಂದ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿ ಬಸವೇಗೌಡ, ಶ್ರೀ ಮಲ್ಲಿಕಾರ್ಜುನ ಜೀರ್ಣೋದ್ದಾರ ಸಮಿತಿಯ ಆರೋಹಳ್ಳಿ ನಂಜೇಗೌಡ, ಡಿಕೆ ದೇವೇಗೌಡ, ಸಿಕೆ ಪ್ರಸನ್ನ ಕುಮಾರ್, ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ, ಮುಖ್ಯ ಶಿಕ್ಷಕ ಪಾರ್ಥೇಗೌಡ ಇತರರಿದ್ದರು.